ಏ ಸೂರಿ ಸೂರಿ, ಏ ಸೂರಿ, ಏನ ನೀ ಕೊಟ್ಟಿದ್ ಲೆಟರ್ ಕಳ್ದೋಗಿದೆ ಕಣೋ, ಅದ್ ಹೇಗೋ ಕಾವೇರಿ ಕೈಗೆ ಸಿಕ್ಕಿದ್ಯಂತ. ನಿಮ್ಮ ಹೆಣ್ಮನೆ ಜನರ ಸೀಕ್ರೆಟ್ ಇದೆ ಕಣೋ. ಕಾವೇರಿ ಎಲ್ಲಿದ್ದಾಳೆ? ಸುತ್ತ ನನ್ ಮಗನೇ, ಈ ವಿಷಯ ನಾವ್ ಯಾರಿಗಾದ್ರೂ ಹೇಳಿದ್ರೆ ನಮ್ ಗತಿ ಏನಾಗುತ್ತೆ ಗೊತ್ತಾ? ಏಯ್, ಈ ಕಾವೇರಿ ಎಲ್ಲಿದ್ದಾಳೆ? ಲ್ಯಾಬ್ ಕಡೆ ಹೋಗ್ತಿದ್ಲು. ಕಾವೇರಿ, ಬೆಳಿಗ್ಗೆ ನಿಂಗೊಂದು ಲೆಟ್ರ್ ಸಿಕ್ತಲ್ಲ, ಅದನ್ನ ಕೊಡು. ನೋಡಿ, ನೀವೆಲ್ಲ ಸ್ಟೂಡೆಂಟ್ಸು, ಈ ದೇಶದ ಭವಿಷ್ಯನ ರೂಪಿಸಬೇಕಾದವರು. ನೀವು ಹೋಗ್ತಾ ಇರೋ ದಾರಿ ಸರಿಯಲ್ಲ. ನಾವು ಹೋಗ್ತಾ ಇರೋ ದಾರಿ ನಮ್ ಚೆನ್ನಾಗಿ ಗೊತ್ತಿದೆ, ಸುಮ್ಮನೆ ಲೆಟ್ರ್ ಕೊಟ್ಬಿಡು. ನೋಡು ಕಾವೇರಿ, ಆ ಲೆಟ್ರಲ್ಲಿ ಏನಂತ ಸೀಕ್ರೆಟ್ ಇದೆ? ಕೊಟ್ಬಿಡಮ್ಮ. ರಾಜಾ, ನಿಮ್ ಸಾಫ್ಟ್ ಕ್ಯಾರೆಕ್ಟರ್ ನೋಡಿ, ನೀವು ತುಂಬಾ ಒಳ್ಳೆಯವರಿರ್ಬಹುದು ಅನ್ಕೊಂಡಿದ್ದೆ. ನೀವು ಮೂರ್ ಜನ ಸೇರ್ಕೊಂಡು ಎಂತ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಗೊತ್ತಾ? ನೀವು ಮಾಡ್ತಿರೋ ತಪ್ಪಿನಿಂದ ಸಾವಿರಾರು ಜನ ಸ್ಟೂಡೆಂಟ್ಸ್ ತಪ್ಪು ದಾರಿಗೆ ಎಳಿತಾ ಇದ್ದೀರಾ, ಅವ್ರ ಭವಿಷ್ಯನ ಹಾಳು ಮಾಡ್ತಾ ಇದ್ದೀರಾ. ನೀವೆಲ್ಲ ಕಾಲೇಜಿಗೆ ಓದೋದಕ್ಕೆ ಬರ್ತಿದ್ದೀರಾ ಅಥವಾ ಗಾಂಜಾ ಚರಸ್ನ ಮಾರೋದಕ್ಕೆ ಬರ್ತಿದ್ದೀರಾ? ನೀವ್ ನನ್ ಕೈಲಿ ಪ್ರತಿದಿನ ಲೆಟರ್ ಕೊಡ್ತಿದ್ದು ನೀವ್ಯಾವರದ್ದನೋ? ನಿಮ್ಮನ್ ಫ್ರೆಂಡ್ಸ್ ಅನ್ನೋಕ್ಕೂ ನಾಚಿಕೆ ಆಗುತ್ತೆ. ನೀವ್ ಮಾಡೋ ಕೆಟ್ಟ ಕೆಲ್ಸಕ್ಕೆ ನನ್ನನ್ನು ಬ್ರೋಕರ್ ಮಾಡ್ಬಿಟ್ರಲ್ಲೋ. ರಾಜಾ, ತುಂಬಾ ಚೆನ್ನಾಗಿ ನಾಟಕ ಆಡ್ತೀರಾ. ಈ ವ್ಯವಹಾರ ನಿಮ್ಗೇನು ಗೊತ್ತೇ ಇಲ್ಲ ತರ ನಾಟಕ ಆಡ್ತಿದ್ದೀರಲ್ಲ. ನೀವು ಮಾಡಿರೋ ತಪ್ಪಿಗೆ ಏನ್ ಮಾಡ್ಬೇಕು ಅಂತ ಪ್ರಿನ್ಸಿಪಲ್ ಬಂದು ಹೇಳ್ತಾರೆ. ಕಾವೇರಿ, ಪ್ಲೀಸ್ ನನ್ ಮಾತು ಕೇಳು, ನಮ್ ಫ್ಯೂಚರ್ನ ಹಾಳು ಮಾಡ್ಬೇಡ. ಇನ್ ಮುಂದೆ ಖಂಡಿತ ಹೀಗೆಲ್ಲ ಮಾಡಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದವ್ರ ತರ ನಾಟಕ ಆಡ್ತಿದ್ದೀರಾ. ನೋಡು, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಈ ಲೆಟರ್ ಬೇರೆ ಯಾಕೆಲ್ಲಾದ್ರೂ ಸಿಕ್ಕಿದ್ರೆ ನೀವು ಈಸಿಯಾಗಿ ಎಸ್ಕೇಪ್ ಆಗ್ಬೋದಾಗಿತ್ತು. ಆದ್ರೆ ಅದು ನನ್ ಕೈ ಸಿಕ್ಕಿದೆ, ನೀವು ನಮ್ಗೇನು ಮಾಡಕ್ ಆಗೋದಿಲ್ಲ. ಐ ಡೋಂಟ್ ಕೇರ್ ಯು. ಕಾವೇರಿ, ಅವಳು ಹೇಳಿದ್ ಕೇಳಿಸ್ಕೊಂಡ್ಯ? ಈಗ ಉಳಿದಿರೋದು ಒಂದೇ ಒಂದಾರೆ, ಅವಳನ್ನ ಸಿಂಗಲ್ ಆಗಿ ಅಟ್ಯಾಕ್ ಮಾಡೋದು. ಈಗ ನಾವು ಸಿಂಗಲ್ ಆಗಿ ಬರ್ದೆ ಸೈನ್ಯ ಕರ್ಕೊಂಡು ಬಂದಿದ್ದಾಳ. ಡ್ಯಾನಿ, ಇದು ರೋಡ್. ಅವಳ ಜೊತೆ ಜೋರಾಗಿ ಮಾತಾಡಿದ್ರು ಪಬ್ಲಿಕ್ ತಪ್ಪಾಗಿ ತಿಳ್ಕೊಳ್ತಾರೆ, ಪೊಲೀಸ್ ಕೇಸ್ ಆದ್ರೂ ಆಗ್ಬಹುದು. 24 hours ಅವಳನ್ನ ವಾಚ್ ಮಾಡ್ತಾನೆ ಇರ್ಬೇಕು, ಅಂದ್ರೆ ಲೆಟರ್ ಸಿಗೋವರೆಗೂ. ರೈಟ್?
ನೋನು, ಈಗಾಗಲೇ ಲೇಟ್ ಆಗಿದೆ. ನವೆಂಬರ್ ಎಂಡಲ್ಲಿ ರಿಸರ್ಚ್ ಹೋಗ್ಲೇಬೇಕು ಸರ್. 25 ಮೆಂಬರ್ಸ್ ಒಂದು ಬ್ಯಾಚ್ ಆರ್ಡರ್ ಆಗಿದೆ ಸರ್. ತುಂಬಾ ಕಷ್ಟ. ಹೌದು ಸರ್, ಸ್ಟ್ರೆಂತ್ ಜಾಸ್ತಿ ಆದಷ್ಟು ಸ್ಟೂಡೆಂಟ್ಸ್ಗೆ ಟೀಚಿಂಗ್ ಮಾಡೋದು ಕಷ್ಟ ಆಗುತ್ತೆ. ಹೌದು ಸರ್, ರಾಹುಲ್ ಹೇಳೋದು ಕರೆಕ್ಟ್ ಆಗಿದೆ. ಸ್ಟೂಡೆಂಟ್ ಸ್ಟ್ರೆಂತ್ ಕಡಿಮೆ ಆದಷ್ಟು ಟೀಚಿಂಗ್ ಅನುಕೂಲ ಆಗುತ್ತೆ. ಶಿವರಾಜ್ ಸರ್, ನಾನು ನವೆಂಬರ್ನಲ್ಲಿ ರಜಾ ಹೋಗ್ತಿದ್ದೀನಿ ಸರ್. ಮಿಸ್ಟರ್ ಗೌಡ ಸರ್, ನನಗೆ ಹೆಲ್ತ್ ಪ್ರಾಬ್ಲಮ್. ಮಿಸ್ಟರ್ ಕೃಷ್ಣಮೂರ್ತಿ ಸರ್, ನನಗೆ ಪ್ರಾಕ್ಟಿಕಲ್ ವರ್ಕ್ ಇದೆ ಸರ್. ರಾಮು ಸರ್, ನವೆಂಬರ್ ನನಗೆ ಮದುವೆ ಫಿಕ್ಸ್ ಆಗಿದೆ ಸರ್. ಮಿಸ್ಟರ್ ಪೊನ್ನಪ್ಪ ಸರ್, ನೀವೇ ಮೂವ್ ಮಾಡಿ. ಬ್ರಿಲಿಯನ್ಸ್ 8-10 ಸ್ಟೂಡೆಂಟ್ಸ್ ನ ನೀವೇ ಸೆಲೆಕ್ಟ್ ಮಾಡಿ. ಆಯ್ತು ಸರ್. ಓಕೆ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಲಿಸನ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೀಗೆಲ್ಲ ಇಲ್ಲಿನ ಸ್ಕೆಚ್ ತೋರಿಸ್ತೀನಿ. ಈಗ ನಾವು ಆಲ್ಮೋಸ್ಟ್ ಈ ಬ್ಲೂ ರಿವರ್ ಇದು ಇಲ್ಲಿದ್ದೀವಿ. ಇದು ಹೀಗೆ ಮುಂದುವರ್ಸ್ಕೊಂಡು ಹೋದರೆ ನಾವು ಸಿಲ್ವರ್ ಸ್ಟೋನ್ ಹೋಗ್ತೀವಿ. ಹೋಗೋಣ. ಓಕೆ, ಲೆಟ್ಸ್ ಮೂವ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನಾನೀಗ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಮತ್ತೆ ಇದೇ ಜಾಗದಲ್ಲೇ ನಾವು ಬರಬೇಕು. ಓಕೆ, ಹಾ.
ಸಂಜಯಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ವಿ. ಎಸ್, ಟೆಲ್ ಮಿ. ನಾವು ಬಂದ ದಾರಿ ತುಂಬಾ ಕ್ರಿಟಿಕಲ್ ಆಗಿತ್ತು ಸರ್. ನಾವೇ ದಾರಿ ಮಾಡ್ಕೊಂಡು ಬಂದ್ವಿ. ಇಂಥ ಒಂದು ದಟ್ಟವಾದ ಕಾಡಿನಲ್ಲಿ ಈ ಬಿಲ್ಡಿಂಗ್ ಹೇಗೆ ಬಂತು ಸರ್? ವೆರಿ ಗುಡ್ ಕ್ವಶನ್. ಈ ಪ್ರಶ್ನೆ ನೀವು ಕೇಳಲಿ ಅಂತಾನೆ ನಾಳೆ ಸುಮ್ಮನೆ ಇದ್ದೆ. ಹೇಳಿ ಸರ್. ಸುಮಾರು 250 ವರ್ಷಗಳ ಹಿಂದೆ ಈ ಪ್ರದೇಶವನ್ನು ಆಳುತ್ತಿದ್ದ ರಾಜ ಪ್ರತಾಪ್ ಸಿಂಹ ತನ್ನ ಪತ್ನಿ ಸಮೇತ ಇಲ್ಲಿಗೆ ಆಗಾಗ ವಿಹಾರಕ್ಕೆ ಬರ್ತಿದ್ದರು. ಒಂದು ಸಾರಿ ಇಲ್ಲಿಗೆ ಬಂದಾಗ ಮತ್ತೆ ಹಿಂತಿರುಗಲೇ ಇಲ್ಲವಂತೆ. ಕಾರಣ ಗೊತ್ತಿಲ್ಲ, ಅದೇನೋ ಭಯಾನಕವಾದ ಶಬ್ದ ಕೇಳಿಸ್ತಿತ್ತು ಅಂತ ಆಗಿನ ಜನಗಳು ಅನ್ಕೋತಿದ್ರಂತೆ. ಸರ್, ಇದು ಸಿಲ್ಲಿ ಸರ್. ಈಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ಸರ್ ನಂಬ್ತಾರೆ? ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ನೀವು ಕೇಳಿದ್ರಿ, ನಾನು ಹೇಳಿದೆ. ಈ ಬಿಲ್ಡಿಂಗ್ ನ ಆ ರಾಜನ ಕಟ್ಟಿದ್ನ ಸರ್? ಇಲ್ಲ, ಗಾರೆ ಕೆಲಸವನು ಕರ್ಣ ಇಟ್ಕೊಂಡು ಕಟ್ಟದ. ನೀವೆಲ್ಲ ಮೇಲೆ ಹೋಗಿ ಮಲ್ಕೊಳ್ಳಿ. ಬಾಯ್ಸ್, ನೀವು ಟೆಂಟ್ ಅಲ್ಲಿ ಹೋಗಿ ಮಲ್ಗಿ. ಗುಡ್ ನೈಟ್ ಗಾಯ್. ನಮ್ ಟೆಂಟ್ ಇರೋದು ಈ ಕಡೆ ಸಿವಾ. ಓ, ಥ್ಯಾಂಕ್ ಯು. ನಡೆ ನಡೆ. ಪ್ರೊಫೆಸರ್ ಎಲ್ಲೂ ಕಾಂತಲ್ಲ ಕಣೋ. ಸರಿಯಾಗಿ ನೋಡ್ದ್ಯಾ? ನೋಡ್ದೆ, ನೀವೆಲ್ಲ ಹೋಗಿ ನೋಡಿದಕರೆ. ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಏನು ಮಾಡೋದು ಇವಾಗ? ಈಗ ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಆ ಬಂಡೆ ಮೇಲೆ ಹೋಗೋಣ. ಅಲ್ಲಿಂದ ನಾವೆಲ್ಲರೂ ಒಂದೊಂದು ಡೈರೆಕ್ಷನ್ ಹೋಗೋಣ. ಓಕೆ, ಪ್ರೊಫೆಸರ್.
ಪ್ರೊಫೆಸರ್. ಈ ಕಡೆ ಬರ. ಹಾಯ್ ಸ್ಟೂಡೆಂಟ್ಸ್. ಇಲ್ಲಿದ್ದಾರೆ. ಯಾಕೆ ಹೀಗಿದ್ದೀರಾ? ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ ಸರ್? ನೀವು ಟೆಂಟಲ್ ಇಲ್ಲ ಅಂತ ಸೂರ್ಯ ಹೇಳ್ದ, ನಮಗೆಲ್ಲ ಎಷ್ಟು ಶಾಕ್ ಆಯ್ತು ಗೊತ್ತಾ ಸರ್? ಈ ಬೆಟ್ಟದಲ್ಲಿ ಕ್ರಿಮಿ ಕೀಟ ಬಿಟ್ರೆ ಹಾವು ಚೇಳು ಇರ್ಬೋದು ಅಷ್ಟೇ. ಇನ್ನು ಲಯನ್, ಟೈಗರ್, ಫಾಕ್ಸ್ಗಳನ್ನ ಮನುಷ್ಯರೇ ಬೇಟೆಯಾಡಿ ಮುಗಿಸ್ಬಿಟ್ಟಿದ್ದಾರೆ. ಇಲ್ಲೇ ಸುಂದರವಾದ ಒಂದು ಕಲ್ಯಾಣಿ ಇದೆ, ಅದನ್ನು ಹುಡುಕ್ಬೇಕು ಅಂತ ಬೆಳಿಗ್ಗೆ 4 ಗಂಟೆಗೆ ನಿಮ್ಮನ್ನು ಬಿಟ್ಟು ಹೋದೆ. ಕಲ್ಯಾಣಿನ ನೀರಿಗೆ ಸರ್? ಎಸ್ ಇದೆ. ಬನ್ನಿ. ಏನು ಪ್ಲೀಸ್, ನಂಗೆ ಈಜ್ ಬರಲ್ಲ. ನಿಮ್ ದಮಯ್ಯ ಪ್ಲೀಸ್ ಕೊಟ್ಬಿಟ್ರ ನಂಗೆ ಈಜ್ ಬರಲ್ಲ. ಕ್ವಾರ್ಟರ್ ಕೊಡಿಸ್ತೀಯಾ? ಹೆಂಗೋ ಒಂದ್ ಕ್ವಾರ್ಟರ್ ಬಚ್ಚಿಟ್ಟಿದ್ದೆ, ಅದಕ್ಕೂ ಕಣಾಕ್ಬಿಟ್ರ ಆಯ್ತು. ಕೊಡ್ತೀನಿ, ನೀರ್ ಕೊಡ್ರ ಪ್ಲೀಸ್ ಪ್ಲೀಸ್. ಕ್ಯಾನ್ ಎಲ್ರು ಬಂದ್ರ ಸುರಿ, ನೀನ್ ಲತಾ ಜೊತೆಲಿ ವೆಸ್ಟ್ ಸೈಡ್ ಹೋಗ್ಬೇಕು. ಡ್ಯಾನಿ, ನೀ ದಾಳಿ ಜೊತೆಲಿ ನಾರ್ತ್ ಸೈಡ್ ಹೋಗ್ಬೇಕು. ರಾಜಾ ಕಸ್ತೂರಿ ಈಸ್ಟ್ ಸೈಡ್ ಹೋಗ್ಬೇಕು. ರಿಸರ್ಚ್ ನ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು, ಗೊತ್ತಾಯ್ತಾ?
ಓಕೆ ಪ್ರೊಸೀಡ್. ಸರ್ ಸರ್ ನಾನು ನಾನು ಅವ್ರ ಜೊತೆ ಹೋಗ್ಲಾ? ನೀವಿಬ್ರು ನನ್ನ ಜೊತೆಲಿ ಬನ್ನಿ. ಕಮಾನ್. ಇದು ನಂಗೆ ಸಿಕ್ತು, ನಿಂಗೆ ಸಿಗಲ್ಲ. ಬಾ ಸರ್. ಸರ್ 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 ಸರ್, ಈ ಗಿಡ ಒಂಥರ ವಾಸನೆ ಬರ್ತಾ ಇದೆ. ಆ ರಾಮಾರ್ ಪಿಳ್ಳೆ ಅವ್ನ ಯಾರೋ, ಅವ್ನು ಬಹುಶಃ ಇದರಿಂದ ಪೆಟ್ರೋಲಿಯಂ ಕಂಡುಹಿಡಿದಿರ್ಬೇಕು ಸರ್. ಲೋ ಹರಿಶ್ಚಂದ್ರ, ಅದು ಪಾರ್ಥೇನಿಯಂ ಗಿಡ. ನಮ್ಮ ಕಾಲೇಜ್ ಸುತ್ತಮುತ್ತ ಬೆಳೆದಿರುತ್ತಲ್ಲ, ಅದನ್ನ ಹೆಚ್ಚಿಗೆ ಹೊತ್ತು ಹಿಡ್ಕೋಬೇಡ, ಆಮೇಲೆ ಅಸ್ಮ ಬಂದ್ಬಿಡುತ್ತೆ. ಪಿಸಾಕ್ ಪಿಸಾಕ್. ಏನೇ ನಿನ್ನ ಕೆ ಏನ್ ಕಿಸಿತಿದ್ಯಾ? ನಾನು 16 ತಂದಿದ್ದೀನಿ, ನೀನೇನೆ ತಂದಿದ್ಯಾ? ನೀನೇನ್ ತಂದಿದ್ಯಮ್ಮ? ಗುಡ್. ಹಾ ಲೋ ಹರಿಶ್ಚಂದ್ರ, ಈ ಸುಂದರಿ ತಂದಿರ ಈ ಗಿಡ ಆಯುರ್ವೇದಕ್ಕೆ ಬಹಳ ಅನುಕೂಲ, ಇದರಿಂದ ತುಂಬಾ ಔಷಧಿಗಳಿಗೆ ಉಪಯೋಗವಾಗುತ್ತೆ. ಹಾ ಬನ್ನಿ ಕಮ. ಅದು ಕೊಡಿ ಸರ್, ನಾನು ಇಟ್ಕೊಳ್ತೇನೆ. ಕೊಡಲ್ಲ ಪ್ಲೀಸ್. ತಗೋ. ಥ್ಯಾಂಕ್ ಯು. ಮಿಸ್ ಲೇಡಿ ದಯಾನ, ಇದು ನಾಗಪ್ಪ ಆಂಡ್ಸನ್ಸ್. ನೀನೀಗ ಹಾವು ಚಳಿಗೆ ಹೆದರ್ಕೊಂಡ್ರೆ ನಾವು ರಿಸರ್ಚ್ ಮಾಡ್ದಾಗೆ. ಪ್ಲೀಸ್ ಕಮ್. ಡ್ಯಾನಿ, ನಾವಿಬ್ರು ಬಂದು 2 ಅವರ್ಸ್ ಆಯ್ತು. ಪ್ರೊಫೆಸರ್ ಏನ್ ಹೇಳಿದ್ರು ನೆನ್ಪಿದ್ಯಾ? ಏನ್ ಹೇಳಿದ್ರು? ನಮ್ಮಿಬ್ರಿಗೂ ಲವ್ ಮಾಡಿ ಅಂತ ಹೇಳಿ ಕಳ್ಸಿದ್ರು. ಮಾಡ್ತಾನೆ ಇದೀವಲ್ಲ. ನಾವ್ ಇದೇ ರೀತಿ ಲವ್ ಮಾಡ್ತಿದ್ರೆ ನನ್ನ ನಿನ್ನ ಟೀಮ್ಗೆ ಸೀರೋ ಬರುತ್ತೆ ಅಷ್ಟೇ. ಬರ್ಲಿ ಬಿಡು ಚಿನ್ನ. ಅಲ್ಲ, ಇಂಥ ಸುಂದರವಾದ ರೊಮ್ಯಾಂಟಿಕ್ ಲೊಕೇಶನ್ ಬಂದು ಎಂಜಾಯ್ ಮಾಡೋದ್ ಬಿಟ್ಟು ಈ ಕಸ ಗಿಡ ಕಡ್ಡಿ ಮರ ಅಂತ ಟೈಮ್ ವೇಸ್ಟ್ ಮಾಡಕ್ಕಾಗತ್ತಾ? ಕಮ್ಮ.
ಹೇಳು. ಐ ಆಮ್ ಸಾರಿ ಸರ್, ನಾನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ನಿಮ್ಮ ಮೇಲೆ ನನಗೆ ತುಂಬಾ ಜವಾಬ್ದಾರಿ ಇದೆ. ನಿಮ್ಮನ್ನು ಹೇಗೆ ಕರ್ಕೊಂಬಂದಿದ್ದೇನೋ ಅಷ್ಟೇ ಜೋಪಾನವಾಗಿ ನಿಮ್ಮ ಮನೆಗೆ ಸೇರಿಸ್ಬೇಕು ತಾನೆ, ಅದು ನನ್ನ ಕರ್ತವ್ಯ ಕೂಡ. ಎಚ್ಚರ ತಪ್ಪಿ ಯಾವತ್ತೂ ನಿದ್ದೆ ಮಾಡಬಾರ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದು ಸರಿ, ನೀವು ಇಲ್ಲಾತ್ ಬಂದು ಮಲ್ಕೊಂಡೆ? ಅಯ್ಯೋ, ಆ ಹರ್ಷನ ಪಕ್ಕ ಮಲಗಕ್ಕಾಗುತ್ತಾ ಸರ್? ಯಾಕೆ ಸರ್, ಅವ್ನು ಮನುಷ್ಯನ ಸರ್, ಒಂದ್ಸಲ ಹೀಗ್ ಮಲಗ್ತಾನೆ, ಇನ್ನೊಂದ್ಸಲ ಹೀಗ್ ಮಲಗ್ತಾನೆ, ನಿದ್ದೆ ಬರುತ್ತಾ ಸರ್? ಸರಿ ಹೋಗಿ ಒಳಗ್ ಮಲ್ಕೋ. ಇಷ್ಟೆಲ್ಲ ತಿಳಿದು ಒಂದ್ ಪಕ್ಕ ಮಲ್ಗೊಂತೀರಾ ಸರ್? ಸುಂದ್ರೆ, ಎಷ್ಟ್ ಸ್ಟೆಪ್ಸ್ ಇಳಿದೆ? ಇನ್ನ ಸ್ಟೆಪ್ಸ್ ಬಂದಿಲ್ಲ. ವಾ, ನಿನಗೆ ಯಾಕೆ ಕಣ್ ಕಾಣಿಸಲ್ಲ? ನೀನ್ ಇಲ್ಲೇ ಕೂತಿರು, ನಾನು ಹೋಗಿ ನೀರ್ ತಗೊಂಡ್ಬರ್ತೀನಿ. ಸರಿ. ಅಯ್ಯೋ ಹರಿಶ್ಚಂದ್ರ, ಅಯ್ಯೋ ದೇವಿ, ಬೆಳಗ್ಗೆ ನಾವೆಲ್ಲ ಅವ್ನ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ಅಲ್ವಾ ಸರ್? ಅವನೆಲ್ಲೂ ಕಾಣಿಸ್ತಾ ಇಲ್ಲ ಸರ್. ಸರ್ ಹತ್ರ ಹೋಗಿ ಹಗ್ಗನ ಹೋಗ್ತಾ ಬರ್ತಾನೆ. ಹಲೋ ಫ್ರೆಂಡ್, ಹೌ ಆರ್ ಯು? ಥೂ, ನನ್ನ ಮಗನೇ, ಕಲ್ಯಾಣಿ ಬಿದ್ದು ಸತ್ತೋಗಿದೆ ಅಂತ ಎಲ್ಲ ಹುಡುಕ್ತಾ ಇದ್ರೆ ಇಲ್ಲಿ ಬಂದು ಕೊಳ್ಳಿದ್ದೇವ ತರ ಕೂತಿದ್ಯಲ್ಲ. ದಟ್ ಈಸ್ ಹರಿಶ್ಚಂದ್ರ, ನೋ ಟೆನ್ಷನ್. ಚಳಿಲಿ ನಡಕ್ತಾ ಇದೆಯಾ ಅಥವಾ ಇದಲ್ಲಿತ್ತು ಸಸ್ಪೆನ್ಸ್? ನಾನ್ ಯಾರೋ ಹರಿಶ್ಚಂದ್ರ, ನಾನು ಸುಳ್ಳು ಹೇಳ್ತೀನ? ಇಲ್ಲ, ಒಟ್ಟು ಮಾತಿಗೆ ತಪ್ಪಿನ ನನಗೂ ಇಲ್ಲ. ಅದೇ ಇದು ಅಂದ್ರೆ ಅವತ್ ಕಲ್ಯಾಣಿಲಿ ಏನಿ ಕ್ವಾರ್ಟರ್ ಕೊಡ್ಸು ಅಂತ ಹೇಳಿದ್ಯಲ್ಲ, ಅದೇ ಇದು. ಅಯ್ಯೋ, ಹ್ಯಾಪಿ ಸಂಡೇ.
ಸೂರ್ಯ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಸರ್ ಎಲ್ಲ ಕಡೆ ಹುಡುಕ್ತೆ ಸರ್, ಹರಿಶ್ಚಂದ್ರ ಕಾಣ್ತಾ ಇಲ್ಲ. ರಾಜಾ ಆ ಸೂರಿಗೆ ಸ್ವಲ್ಪ ನಮ್ಮ ಮ್ಯಾನರ್ಸ್ ಇಲ್ಲ. ನೀನಾದ್ರೂ ಓಡ್ ಹೋಗಿ ಹಗ್ಗನ ಹುಕ್ಕು ತಗೊಂಬ, ಹೋಗು ಬೇಗ ತಗೊಂಬ ಹೋಗ. ಸುಂದರಿ ಹರಿಶ್ಚಂದ್ರ ನೀರಲ್ಲಿ ಬಿದ್ದಿದ್ ನೀವು ನೋಡಿದ್ಯಾ? ಅಯ್ಯೋ ನನ್ ಕಣ್ಣಾರೆ ನೋಡಿದೆ ಸರ್. ಕನ್ನಡಕ ಹಾಕೊಂಡು ನೋಡ್ದೋ ಇಲ್ಲ ಹಾಗೆ ನೋಡಿದ್ಯೋ? ಶಟ್ ಅಪ್, ಅವ್ನು ನೀರಲ್ಲಿ ಬಿದ್ದಿದ್ದಾನೆ ಅಂದ್ರೆ ತಮಾಷೆ ಮಾಡ್ತಿದ್ದೀರಾ? ಛೇ, ನನ್ ಮಕ್ಳ ಕಲ್ಯಾಣಿನೆಲ್ಲ ಸಾಯ್ತಿದ್ರೆ ನೀವು ಬಂದು ಕುಡಿತಾ ಇದ್ದೀರಾ? ನೋ ಟೆನ್ಷನ್, ಸೇಮ್ ಡೈಲಾಗ್, ರಿಲ್ಯಾಕ್ಸ್, ಕುಡು ಕುಡು ಕುಡು. ಏ ಚೇಳಿಲಿ ನಡಗ್ತಾ ಇದ್ದಾನೆ, ಕೊಡು ಕೊಡು. ಏ ಕುಡಿಯೋ. ಅದೆಲ್ಲ ನಂಗೆ ಅಭ್ಯಾಸ ಇಲ್ಲ ದಡ್ಡ. ಪ್ರಪಂಚದಲ್ಲಿರೋ ಎಲ್ಲಾ ಜ್ಞಾನಿಗಳಿಗೆ ಇವೆರಡು ಇದ್ದೇ ಇರುತ್ತೆ. ನೀನು ಒಂದಾರು ಬೇಡವಾ ಅಟ್ಲೀಸ್ಟ್ ತೋಸೆ. ಮನೆ ಹೋಗೋಣ, ಸ್ವಲ್ಪನೂ ಜವಾಬ್ದಾರಿನಿಲ್ಲ. ಏ ಕಲ್ಯಾಣಿ ಪ್ರೊಫೆಸರ್ ಕೈತಿರ್ತಾರೆ, ಬಂದ್ರೆ ಲಾಸ್ಟ್ ಬರ್ದಿ ರೋಡ್. ಏ ಸರಿ ಹಾಗೆ ಇಲ್ಲ ಬಿಟ್ಬಿಡಿ ಅಲ್ವಾ ಜುಟ್ಟು ಏನಕ್ಕಿರೋದು ಇಂಥದೆಲ್ಲ ಎತ್ಕೊಂಡ್ರಕ್ಕೆ ಬರಲ್ಲ. ಓಲ್ಡನ್ ಓಲ್ಡನ್ ಈ ಕಡೆ ಎಲ್ಲ ಹೋಗ್ತಿದ್ದೀರಾ ಕಲ್ಯಾಣಿಗೆ? ನಾನು ಒಂದು ಹೊಸ ರೂಟ್ ಕಂಡಿದ್ದೀನಿ, ಶಾರ್ಟ್ಕಟ್ ಫಾಲೋ ಮಿ. ನನ್ ಬೊಲ್ಲನ್ ಮಗ ಕಣ ಹೊಸ ಹೊಸ ರೂಟ್ ಎಲ್ಲ ಕಂಡಿದ್ಯಾನೆ. ವಾಸ್ಕೋಡಿ ಗಮಂತರ ಇರ್ಬೋದಿರ್ಬೋದು, ಬಾರ ಹೋಗೋಣ. ಬರಲ್ಲ ಯಾಕೋ ಭಯ ಆಗ್ತಿದೆ ಸರ್. ಯಾಕೆ ನೀವೆಲ್ಲ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಭಯ ಪಡುವಂಥದ್ದೇನು ಇಲ್ಲ. ಅದು ಹೇಗೆ ಹೇಳ್ತಿದೆ ಸರ್? ಅಲ್ಲಿ ನೋಡಿ ನಿಮ್ಮ ಇನ್ ಬರಲೇ. ಏ ಒಂದುವರೆ ಎಲ್ಲ ಒಂದ್ ಬಾಡನ್ನು ಕಾಣಿಸ್ತಾ ಇಲ್ಲ. ನೀವ್ ಇಲ್ಲೇ ತಾನೆ ಹುಡುಕಿದ್ದು? ಎಲ್ರು ಇಲ್ಲೇ ಇದ್ರಲ್ಲ. ಅಂದ್ರೆ ಓ ಎಲ್ಲ ಬಾಡಿ ನೀರೊಳಗೆ ಹೊಡೆತಾ? ಓ ಅವ್ರು ಶಾರ್ಟ್ ಕಟ್ ಅಲ್ಲಿ ಹುಡುಕ್ತಾ ಇರ್ಬೇಕು. ಓ ಶಾರ್ಟ್ ಕಟ್ಟಾ? ನಿಂಗ್ ಲಾಂಗ್ ಕಟ್ ಏನಂತ ತೋರಿಸ್ತೀನಿ. ನಿನ್ಗ್ ಲಾಂಗ್ ಕಟ್ ಬೇಡ, ರೌಂಡ್ ಕಟ್. ಬಿಡ್ರ ನಂಗ್ ಗೊತ್ತಾಗಲ್ಲ. ಏ ನಿಂತ್ಕೊಳ್ರು ಅಗ್ನೆ, ಎಲ್ಲೆಲ್ಲ ಕಳವಾಗಿ ನಮಗೆ ಟೆನ್ಷನ್ ಮಾಡ್ಬಿಡ್ತಾರಪ್ಪ. ಏ ಸರ್ ನಿಮಗೆ ಎಲ್ಲೆಲ್ಲಿ ಅಂತ ಹೋಗ ಸರ್. ನಾನು ಸಿಲ್ಲಿ ಫೆಲೋ ಎಲ್ಲ ಹೋಗ್ಬಿಟ್ಟಿದೆ. ಸಾರಿ ಸರ್, ಇವ್ನು ಇಲ್ಲೇ ಸಿಕ್ಬಿಟ್ಟ, ನಾವು ಕಲ್ಯಾಣಕ್ಕೆ ಬರೋದ್ ಮರ್ತ್ಬಿಟ್ವಿ. ಸರಿ ಸರಿ, ಇನ್ನೊಂದ್ಸರ್ತಿ ಹೀಗೆಲ್ಲ ಮಾಡ್ಬೇಡ ಸರ್. ಅದು ಏನಾಯ್ತು ಅಂದ್ರೆ ಆ ನೀರಿನ ಕ್ಯಾನು ಬಿದ್ದೋಯ್ತು, ಅದನ್ನ ಹಿಡ್ಕೊಳಕ್ ಹೋಗಿ ನಾನ್ ನೀರು ಬಿದ್ದೋದೆ. ಇವಳು ಅದನ್ನ ನಾನು ಮುಳುಗೆ ಹೋಗಿದೆ ಅಂತ ತಿಳ್ಕೊಂಡು ಇಲ್ಲೆಲ್ಲ ಬಂದು ಎಲ್ಲ ಗೊಡಾಳೆ. ನೀನ್ ಇಷ್ಟೊಂದು ಹೆದರ್ಪುಕ್ಲ ಅಂತ ನನಗೆ ಮೊದ್ಲೇ ಗೊತ್ತಿದ್ರೆ ನಮ್ಮ ಕ್ಯಾಂಪ್ಗೆ ನಿನ್ನ ಕರ್ಕೊಂಡೇ ಬರ್ತಿರ್ಲಿಲ್ಲ. ನಾನು ಭಯ ಇಲ್ಲ ಸರ್, ಸ್ವಲ್ಪ ಹೆದರಿಕೆ ಅಷ್ಟೇ. ನೀವು ಹೋಗ್ರಮ್ಮ. ಪ್ರೊಫೆಸರ್ ಪಲ್ಲಪ್ಪ ಹಿಯರ್, ಓವರ್. ಸರ್ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ, ರಿಸರ್ಚ್ ಚೆನ್ನಾಗಿ ನಡೀತಾ ಇದೆ. ಓವರ್. ಬ್ಲೂ ರಿವರ್ ಸರ್, ಓವರ್. ನೋ ಸರ್, ಥ್ಯಾಂಕ್ ಯು ಸರ್, ಓವರ್. ಸರ್ ನಾವು ವೈಟ್ ಸ್ಟೋನ್ ಹಿಲ್ಸ್ ಅಲ್ಲಿ ತಾನೇ ಇರೋದು? ಹೌದು. ಹಾಗಾದ್ರೆ ಬ್ಲೂ ರಿವರ್ ಅಂದ್ರಿ ನೀವು? ಈ ಫಾರೆಸ್ಟ್ಗೆ
ಬ್ಲೂ ರಿವರ್ ಅಂತ ಇನ್ನೊಂದು ಹೆಸರು ಇದೆ. ಹಾ, ಟೈಮ್ ಆಯ್ತು, ಕಾಲ್ ಮಿಸ್ಟರ್ ಹರಿಚಂದ್ರ. ಕಮ ಹರಿಶ್ಚಂದ್ರ, ನಾವಿರೋ ಜಾಗದ ಹೆಸರು ಗೊತ್ತಾ ನಿಮ್ಗೆ? ಇದು ಸೈಲೆಂಟ್ ವ್ಯಾಲಿ. ಅಯ್ಯೋ, ಅದಿರೋದು ಕೇರಳದಲ್ಲಿ, ಇದು ಬ್ಲೂ ರಿವರ್ ಅಂತ ಪ್ರೊಫೆಸರ್ ಹೇಳ್ತಿದ್ದಾರೆ. ನಿನಗೆ ಕಣ್ಣು ಮಾತ್ರ ಕಾಣಿಸಲ್ಲ ಅನ್ಕೊಂಡಿದ್ದೆ, ಕಿವಿನು ಕೇಳಿಸಲ್ಲ. ಇದು ಸಿಲ್ವರ್ ಸ್ಟೋನ್ಸ್. ಕರ್ಮ ಕೇಳಿಸ್ತಾ ಇದೆ. ತಲೆ ತಿಂತ ಇದೀಯ, ಸುಮ್ಮನೆ ಓಡ್ ಬಿಡ್ತಾ ಇರ್ತಾಳೆ. ಡೀಪಲ್ಲಿ ಒಂದು ವಿಚಿತ್ರವಾದ ಹೂವಿತ್ತು, ಡಾಲಿ ಅದನ್ನು ಕೇಳೋದಕ್ಕೆ ಹೋಗಿ ಜಾರ್ಕೆಯಲ್ಲಿ ಬಿದ್ದುಬಿಟ್ಲು. ಸರ್, ನಾವು ಅವಳನ್ನ ಕಾಪಾಡಲೇಬೇಕು ಸರ್. ಕಮಾನ್ ಬನ್ನಿ. ಲತಾ, ನಮ್ಮ ಪ್ರೊಫೆಸರ್ ರಾಜಾರಾಣಿ ವಿಹಾರಕ್ಕೆ ಬಂದಿದ್ರು ಅಂತ ಹೇಳಿದ್ರಲ್ಲ,
ಇದು ರಾಜಂದು ರಾಣಿದೇ ಇರಬಹುದು. ಬಹಳ ವಿಚಿತ್ರವಾಗಿದೆ ಅಲ್ಲ. ನೀನೇನೇ ಹೇಳು, ನಾನು ಈ ಜಾಗಕ್ಕೆ ಬರಬಾರ್ದಾಗಿತ್ತು. ಇಷ್ಟಕ್ಕೆಲ್ಲ ಯಾಕೆ ಹೆದರ್ಕೋತೀಯ? ನಮ್ಮ ಕಾಲೇಜ್ ಲ್ಯಾಬ್ ಅಲ್ಲಿ ಎಷ್ಟೊಂದು ಸ್ಕೆಲಿಟನ್ ನೋಡಿಲ್ಲ? ಡಾಲಿ, ಡೋಂಟ್ ವರಿ, ಬಿ ಕೇರ್ಫುಲ್. ಬೇಗ ಬನ್ನಿ ಹರಿಶ್ಚಂದ್ರ ಸರ್, ಟೆಂಟ್ ಹತ್ರ ಹೋಗಿ ಬೇಗ ಹಗ್ಗ ತುಂಬ. ಓಕೆ. ನೀನು ಹರಿಚಂದ್ರ ಕೂಕೋತ ಇದ್ರೆ ಹೋಗಿ ನೋಡು. ಹರಿಶ್ಚಂದ್ರ, ಏ ಹರಿಶ್ಚಂದ್ರ, ಏನಾಯ್ತು ಅಲ್ಲಿ ನೋಡು. ಬಾ ಪ್ರೊಫೆಸರ್ ಗಣ್ಣ, ಬಾ ಬೇಗ ಬಾ. ಪ್ರೊಫೆಸರ್ ಸರ್, ಡೋಂಟ್ ವರಿ, ರಿಲ್ಯಾಕ್ಸ್ ಮಾಡಿ. ಸಾರಿ ಸರ್. ಸರ್, ನಮ್ ಟೆಂಟ್ ಹತ್ರ ಅದ್ಯಾರೋ ಒಂದು ಸ್ಕೆಲಟನ್ ತಂದಿಟ್ಬಿಟ್ಟಿದ್ದಾರೆ ಸರ್. ಏನ್ ಹೇಳ್ತಾ ಇದೀನಿ ನೀನು? ಹೌದು ಸರ್, ನಾನು ಅದನ್ನ ನೋಡೇ ಆಗ್ಲೇ ಕೂತ್ಕೊಂಡಿದ್ದು. ಬನ್ನಿ ಸರ್, ತೋರಿಸ್ತೀನಿ. ಕಮಾನ್ ಬನ್ನಿ ಬನ್ನಿ. ಈ ಹರಿಶ್ಚಂದ್ರ ಹೆದರ್ಕೊಂಡಿರೋದನ್ನ ನೋಡಿದ್ರೆ ಈ ಸ್ಕೆಲಿಟನ್ ಇಲ್ಲಿ ತಲೆ ಬರ್ದಾಗಿತ್ತು ಅನ್ಸುತ್ತೆ. ಇದರಿಂದ ನಮ್ಗೆ ಏನಾದ್ರೂ ಹೆಲ್ಪ್ ಆಗ್ಬಹುದು ಅಂತ ನಾನೇ ತನ್ನ ನೇತಾಗ್ದೆ. ಇದನ್ ನೋಡಿ, ಲತಾನು ಹೆದರ್ಕೊಂಡ್ಲು ಸರ್. ಹೌದು ಸರ್. ಸರ್, ಇಲ್ಲಿ ಮನುಷ್ಯರೇ ಬಂದಿಲ್ಲ ಅಂತ ಹೇಳಿದ್ರಿ, ಹಾಗಿದ್ಮೇಲೆ ಈ ಸ್ಕೆಲಿಟನ್ ಹೇಗೆ ಬಂತು? ಯಾರೋ ಒಬ್ಬ ಸಾಹಸಿ ಇಲ್ಲಿಗೆ ಬಂದಿರಬೇಕು ಅಂತ ಕಾಣಿಸುತ್ತೆ. ಬಹುಶಃ ಯಾವುದೋ ವಿಷ್ಟಂತ ಅವ್ನು ಕಚ್ಚಿರಬೇಕು, ಇಲ್ಲ ಆಹಾರ ಅಂದ್ರೆ ಸತ್ತಿರಬೇಕು ಅಂತ ಅನ್ಸುತ್ತೆ. ಸರ್, ಅದ್ ಏನೇ ಇರಲಿ, ಇಂಥದ್ದೊಂದು ಈ ಜಾಗದಲ್ಲಿ ಸಿಕ್ಕುತ್ತೆ ಅಂತಂದ್ರೆ ನಾವು ಸ್ವಲ್ಪ ಹುಷಾರಾಗಿರೋದೇ ಒಳ್ಳೇದು ಅನ್ಸುತ್ತೆ. ಸರ್, ಎಸ್, ನನ್ಗೊಂದು ಡೌಟು, ಇದು ಹೆಣ್ಣು ದೇವನೋ ಇಲ್ಲ ಗಂಡು ದೇವನೋ, ಅಲ್ಲ ಗಂಡು ಸ್ಕೆಲಿಟನ್ ಇಲ್ಲ ಹೆಣ್ಣು ಸ್ಕೆಲಿಟನ್ ಅಂತ ನಿನಗೇನ್ ಅನ್ಸುತ್ತೆ? ನನಗೆ ಅನ್ಸುತ್ತೆ. ಸರಿ, ಈ ಸ್ಕೆಲಿಟನ್ ನ ಟೆಂಟಲ್ಲಿ ಇಟ್ಬಿಡು. ಸುರಿ, ಡ್ಯಾನಿ, ಏ ಡ್ಯಾನಿ, ನಿಮ್ಮ ಒಳ್ಳೆ ಕತ್ತೆ ತರ ತಿಂದು ಕುದುರೆ ತರ ಬಿದ್ಕೊಂಡಿದ್ದೀರಲ್ಲ. ಸುರಿ ಸುರಿ, ಏನು ನಿಂದು? ನಿಂಗೆ ಭಯ ಆಗಲ್ಲನಾ? ನನ್ನ ಮಗನೇ, ಮಲಗಿದ್ದವನು ಎಪ್ಸಿ ಭಯ ಆಗಲ್ವಾ ಅಂತ ಕೇಳ್ತೀಯಲ್ಲ. ಇಲ್ಲಿ ಮಲಗಿದ್ದವನು
ಇಲ್ಲಿಗೆ ಹಾಕೋ ಬಂದೆ. ಸರಿ ಇಲ್ಲಿ ಕೇಳ, ನಮ್ಮ ಅಜ್ಜಿ ಒಂದ್ ಕತೆ ಹೇಳ್ತಾ ಇದ್ರು, ಸಕ್ಕ ಥ್ರಿಲ್ಲಿಂಗ್ ಆಗಿದೆ. ನೀನೊಬ್ಬ ಕಾಲೇಜ್ ಸ್ಟೂಡೆಂಟ್ ಕಣೋ, ದನ ಕಾಯೋ ಒಂಥರ ಮಾತಾಡ್ತೀಯಲ್ಲೋ, ನಿನ್ ಕೈ ಮುಗಿತಿ ಮಲ್ಕೊಳೋ. ಡ್ಯಾನಿ ರಾಜ, ಡ್ಯಾನಿ ಬಂಗಾರು. ನನ್ ಮಗನೆ ಎದುರು ಸ್ವದ್ದ ಅಂದ್ರೆ ನನ್ ಮಗನೆ ಟೆಂಟಿಂದ ಆಚೆ ಹೋಗಿ ಬಿದ್ದು ಬಿಡ್ಬೇಕು. ಬಂದ್ಬಿಟ್ಟ ನನ್ ಮಗ, ಸುಮ್ಮನೆ ಬಿತ್ಕೊಳ. ಹರಿಶ್ಚಂದ್ರ, you
ಡ್ಯಾನಿ. ಥೋ ಹರಿಶರಣ ಮುಂಡದ. ಏ ಡ್ಯಾನಿ, ನಾನ್ ಸೂರಿ ಕಣೋ. ಏನೋ ಅದು ನಿಂದ ಇಷ್ಟೊತ್ತಲ್ಲೇ. ಏ ಡ್ಯಾನಿ ಕೇಳಿಸ್ಕೊಳೋ ಅಲ್ಲಿ. ಏನ ಅಲ್ಲಿ ನೋಡೋ ಏನೋ ಅಂತಾರೆ ವಿಚಿತ್ರವಾಗಿ. ಗೆಜೆ ಸೌಂಡ್ ಬರ್ತಾ ಇದೆ ಕಣೋ. ಜನೂ ಇಲ್ಲ ಗಂಟೆನೂ ಇಲ್ಲಲ್ಲ, ಮುಚ್ಕೊಂಡು ಮಾಡ್ಕೊಳಪ್ಪ ನೀನು. ಹೌದು ಕಣೋ, ಕೇಳಿಸ್ಕೊಳೋ ಅಲ್ಲಿ ನೋಡು ಗೆಜೆ ಸೌಂಡ್ ಕೇಳಿಸ್ಕೋ. ಏ ಅದು ಮೇಲ್ಗಡೆ ಸೋಡ ಬಿಟ್ಟು ಒದ್ದಾಡ್ತಾ ಇರ್ಬೇಕು, ಅವಳು ಗೆಜ್ಜೆ ಸೌಂಡ್ ಅಲ್ಲ ಅದಲ್ಲ. ನೀನ್ ಸುಮ್ನೆ ಮಾಡ್ಕೊಳ್ಳಿ. ಏ ರಾಜಾ, ರಾಜಾ ಸೂರಿ, ನೀನ್ ಯಾಕೆ ಹರಿಶ್ಚಂದ್ರ ಅಂತಾರ ತಲೆ ತಿಂತ ಇದ್ಯಾ ನೋಡು, ಅವನೇ ಆರಾಮಾಗಿ ಮಲಗಿದ್ದಾನೆ, ಸುಮ್ನೆ ಮಲ್ಕೊಳಪ್ಪ. ಲೋ ರಾಜಾ ಲೋ, ಏ ಮಲ್ಕೊಳ. ನಾನು ಸಾರ್ ಹರಿಶ್ಚಂದ್ರ. ಲೈ ಏನು ಇಷ್ಟೊತ್ತಲ್ಲಿ ನಮಾಂತ್ರ ಸಾರ್? ಸಾರ್ ಅವ್ನ್ ಕಾಲ್ ಗೆಜ್ಜೆ ಕದಿಯಕ್ ಬಂದಿದ್ದ ಸರ್. ಇಲ್ಲ ಸರ್, ನಾನು ಅವಳು ಗೆಜ್ಜೆ ಕದಿಯೋಕ್ ಹೋಗ್ಲಿಲ್ಲ ಸರ್. ಅದು ಆ ಗೆಜ್ಜೆ ಶಬ್ದ ಕೇಳಿದ್ರೆ ನನ್ನ ಎದೆ ಡವ ಡವ ಅಂತ ಹೊಡ್ಕೊಳತ್ತೆ ಸರ್. ನಮ್ ತಾತನು ಗೆಜ್ಜೆ ಶಬ್ದ ಕೇಳಿ ಸತ್ತೋದ್ರಂತೆ ಸರ್. ನಮ್ಮಪ್ಪನು ಗೆಜ್ಜೆ ಶಬ್ದ ಕೇಳಿ ಸತ್ತೋದ್ರಂತೆ. ನಾನು ಆ ಶಬ್ದಕ್ಕೆ ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ಅವ್ಳ ಗೆಜ್ಜೆ ಬಿಚ್ಚಣ ಅಂತ ಹೋದೆ ಸರ್. ಲೈ ಸರಿ, ರಾತ್ರಿ ಹೊತ್ತಲ್ಲಿ ಯಾರಾದ್ರೂ ಹೋಗ್ತಾರೇನೋ? ಇಲ್ಲ ಸರ್, ಅವ್ಳು ತುಂಬಾ ಒದ್ದಾಡ್ತಾಳೆ ಸರ್. ಅವ್ಳು ಒದ್ದಾಡ್ದಾಗ್ಲೆಲ್ಲ ಶಬ್ದ ಆಗುತ್ತೆ, ನಂಗೆ ನಿದ್ದೆನೆ ಬರಲ್ಲ ಸರ್. ಇವಳು ಹೇಳ್ದೆ ಕೇಳ್ದೇನೆ ಜಾಗಿಂಗ್ ಹೋಗ್ತಾಳೆ. ನೀನ್ ಏನಾದ್ರೂ ಜವಾಬ್ದಾರಿ ಇದೆಯಾ ಸರ್? ನಾನೇನ್ ಮಾಡ್ದೆ? ವಾಕಿ ಟಾಕಿ ನೀರ್ನಲ್ಲಿ ಹಾಕ್ಬಿಟ್ಟಿಯಲ್ಲ. ಏನ್ ಸರ್, ವಾಕಿ ಟಾಕಿ ನೀರಲ್ಲಿ ಬಿದ್ದಾಯ್ತಾ? ಹೌದು ಸರ್, ಈ ಡ್ಯಾನಿ ಅದನ್ನ ನೀರಿಗೆ ಹಾಕ್ಬಿಟ್ಟ. ಇನ್ನು ಮೇಲೆ ನಾವು ಯಾವ ಮೆಸೇಜ್ ಕಳಿಸೋಕ್ಕಾಗಲ್ಲ, ನಾವು ಎಲ್ಲಿದ್ದೀವಿ ಅನ್ನೋದನ್ನ ತಿಳಿಸೋಕು ಆಗಲ್ಲ. ಸರಿ, ಅದರಿಂದ ಏನು ಪ್ರಯೋಜನ ಇಲ್ಲ.
ಒಂದು ಸಾರಿ ಎಲೆಕ್ಟ್ರಾನಿಕ್ ಗೂಡ್ಸ್ ನೀರಿಗೆ ಬಿದ್ರೆ ಅಷ್ಟೇ, ಇಟ್ ಈಸ್ ಡೆಡ್. ಐ ಆಮ್ ಸಾರಿ ಸರ್, ನೀವು ವಾಕಿ ಟಾಕಿ ನನ್ನ ಜಾಕೆಟ್ ಮೇಲೆ ಇಟ್ಟಿದ್ದು ನನ್ಗೆ ಗೊತ್ತಾಗಿಲ್ಲ. ನೀನೊಬ್ಬ ತರ್ಲಕಣ, ಏನಾದ್ರೂ ಒಂದು ತೊಂದರೆ ಮಾಡ್ತೀನಿ ಅಂತ ನೆನೆ ನೋಡಿದ್ರೆ ಹುಕ್ ಸಮೇತ ಹಗ್ಗನ ಕೆಳಗಾಗ್ತದೆ. ಇವತ್ತು ನೋಡಿದ್ರೆ ವಾಕಿ ಟಾಕಿ ನೀರ್ಗೆ ಎತ್ತಿದ್ಯಾ? ಏಯ್, ನಾನೇನ್ ಬೇಕಂತ ಮಾಡ್ಲಿಲ್ವಾ? ಪ್ರೊಫೆಸರ್ ನನ್ನ ಜರ್ಕಿನ್ ಮೇಲೆ ಇಟ್ಟಿದ್ರು, ನಾನು ಜರ್ಕಿನ್ ತಗೊಂಡು ಅದು ನೀರು ಉಳ್ಬಿದೋಯ್ತು, ಅದಕ್ಕೆ ನಾನೇನು ಮಾಡಕತ್ತ? ನೀನೊಬ್ಬ ರೋಗ, ನೀನ್ ಬರ್ದೆ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏಯ್, ರೋಗ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಹಿರಿಯ. ಏಯ್, ಜಾರ್ಸ್ ಹೋದ್ರೆ ಮೇಲೆ ಕೆಳಗಡೆ ಓಪನ್ ಆಗ್ಬಿಡ್ಬೇಕು. ಈ ನಿನ್ ಗಾಂಚಲೆ ಎಲ್ಲ ಯಾವನಾದ್ರೂ ಹುಳ ಪಾಟಿ ಹತ್ರ ಇಟ್ಕೋ. ಯಾಕೋ ಹಿಕ್ಕ ಚರ್ತಾ ಇದ್ದೀರಾ? ನೀವ್ ಹಿಕ್ ಚಗಳ ಆಡ್ತಾ ಇದ್ರೆ ನಮ್ ರಿಸರ್ಚ್ ಎಲ್ಲ ಮಣ್ಣು ಮುಕ್ಕ ಹೋಗ್ಬಿಡುತ್ತೆ. ಸರಿ ಸರಿ, ಅದಾಯ್ತು, ಮುಂದಿನ ಕೆಲಸ ನೋಡಿ. ಐ ಆಮ್ ಸಾರಿ ಸರ್. ಏಯ್, ನನಗೆ ಹೊಡಿತೀಯ ನೋಡ್ತಾ ಇರು, ಎತ್ತು ಬಿಡ್ತೀನಿ, ಎತ್ತು ಬಿಡ್ತೀನಿ. ಡ್ಯಾನಿ, ಯಾಕೋ ಹೀಗ್ ಮಾಡ್ತೀಯ? ಡ್ಯಾನಿ, ಇಷ್ಟು ಚಿಕ್ಕ ವಿಷಯನ ಇಷ್ಟು ಸೀರಿಯಸ್ ಆಗಿ ತಗೋಬಾರ್ದು. ಸೂರಿ ಸ್ವಲ್ಪ ಮುಂಗೋಪಿ ಅಷ್ಟೇ, ಬಟ್ ಹಾರ್ಟ್ಲಿ ತುಂಬಾ ಒಳ್ಳೆಯವನು. ಅವನ್ನ ನೀನು ಹೊಗಳ್ತಾ ಇದ್ಯಾ ಡಾಲಿ? ಅವನ್ ಹೀಗೆ ನನ್ನ ಜೊತೆ ನಡ್ಕೊಳ್ತಾ ಇದ್ರೆ ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಡ್ಯಾನಿ, ನೀವು ಹೀಗೆ ಜಗಳಾಡಿ ಪ್ರೊಫೆಸರ್ಗೆ ಬೇಸರ ತರಬೇಡಿ. ಅಂತ ಪ್ರೊಫೆಸರ್ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ನೀವು ಹೀಗೆ ಜಗಳ ಮುಂದುವರಿಸ್ತಾ ಇದ್ರೆ ಆಮೇಲೆ ರಿಸರ್ಚ್ ನಿಂತು ಹೋಗ್ಬಿಡುತ್ತೆ. ಬಾ, ನಿಮ್ ಕೆಲಸ ನೋಡೋಣ. ಓಕೆ. ಕಸ್ತೂರಿ, ನೀ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ. ಆಮೇಲೆ ಅದ್ಯೋರ್ ಬ್ಯೂಟಿನ ನೇಚರ್ ಬಿಟ್ರೆ ಹೆಣ್ಣಲ್ಲಿ ಇಟ್ಟಿದ್ದಾನೆ ಅಂತ ಕಾಣುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಆಮೇಲೆ ಕಸ್ತೂರಿ, ಐ ಲವ್ ಯು. ರಾಜಾ, ನಾವಿಲ್ಲಿಗೆ ಬಂದಿರೋದು ರಿಸರ್ಚ್ ಮಾಡೋದಕ್ಕೆ, ಲವ್ ಮಾಡೋದಕ್ಕಲ್ಲ. ರಾಜಾ, ಏನ್ ಸೂರಿ? ಏನು, ನಮ್ಮ ಅತ್ತೆ ಮಗಳನ್ನ ಲವ್ ಮಾಡ್ತೀನಿ ಅಂತ ಹೇಳ್ತೀಯಾ? ಹೇಗಿದೆ ಮೈಗೆ? ಅಪ್ಪ ಅಚ್ಚನ್ನ ನಮ್ಮ ಮಗನೆ ಲವ್ ಮಾಡ್ತೀಯ?
ಯಾಕೋ ಏನಾಯ್ತು ದೇವ ಏನಾರು ಕತ್ತಿಗೆ ತಿಚ್ಚಿರ್ತೇನ? ಲವ್, ಈ ನನ್ನ ಮಗನ ಕಾಡನೆ ತಡೆಯಕ್ಕಾಗ್ಲಿಲ್ಲ, ನೀನ್ ಬೇರೆ ಶುರು ಹಚ್ಕೊಂಡ್ಯಾ. ಅಂಕಲ ಒಂದೊಂದು ಕಾಟ ಸುರಿ ಸುರಿ ಏನು ಏ ಸುರಿ, ನಮ್ಮ ಅಜ್ಜಿ ಒಂದ್ ದೆವ್ವದ ಕತೆ ಹೇಳ್ತಾ ಇದ್ಲು, ಹೇಳ. ಬೇಡ ಬೆಳಕ್ಕೆ ಹೇಳ್ತೀನಪ್ಪ. ಸೂರಿ, ನನ್ನ ಬ್ಯಾಗಲ್ಲಿ ಬೈನಾಕ್ಲರ್ ಇತ್ತು, ನೋಡಿದ್ಯಾ? ನನಗೇನ್ ಬೇರೆ ಕೆಲಸ ಇಲ್ವಾ? ಹೇಯ್, ಕೇಳಿದ್ದು ಕಾನ್ಸರ್ ಮಾಡೋ. ನೋ ಅಂದ್ರೆ? ನೋ ಅಂದ್ರೆ ನಾನ್ ನೋಡಿಲ್ಲ ಅಂತ ಅರ್ಥ. ಹೋಗ. ಸರ್, ಅದು ನನ್ ಬ್ಯಾಗಲ್ಲಿ ಬೈನಾಕ್ಲರ್ ಕಾಣಿಸ್ತಾ ಇಲ್ಲ, ನಿಮ್ಮ ಹತ್ರನೇ ಏನಾದ್ರು? ನೋ ಚಾನ್ಸ್. ನನ್ನ ಬ್ಯಾಗಲ್ಲಿ ಹೇಗೆ ಬರುತ್ತೆ? ಹೋಗ್ ಸರಿ ಹುಡುಕು ಡ್ಯಾನಿ. ಅದಿಲ್ಲ ಅಂದ್ರೆ ಬಹಳ ತೊಂದರೆ ಆಗುತ್ತೆ ಕಡಪ್ಪ. ಏಯ್, ನಿನ್ ಬ್ಯಾಗಲ್ಲಿ ಹುಡುಕಿದ್ರೆ ನೀನ್ ಕೈ ಸೋದೋಗುತ್ತಾ? ಬೈ ಚಾನ್ಸ್ ಮರ್ತು ನಿನ್ ಬ್ಯಾಗಲ್ಲಿ ಇಟ್ಟಿರ್ಬೋದು. ನೋಡು ನೋಡು ನೋಡಿದ್ಯನು, ನೀನೆಲ್ಲ ಕಳೆದು ಪ್ರೊಫೆಸರ್ ಹತ್ರ ನಾಟಕ ಆಡ್ತಿದ್ಯಾ? ನೋಡೋ, ಬೈನಾಕ್ಲರ್ ನಾನೇ ತಗೊಂಡ್ ಬಂದಿದ್ದೆ, ಅದು ನಾ ಟೆಂಟ್ ಎಲ್ಲ ಇಟ್ಟಿದ್ದೆ, ಆದ್ರೆ ನಾನು ಅದನ್ನ ಖಂಡಿತ ಕಳ್ದಿಲ್ಲ. ಹೌದೌದು, ಹಗ್ಗಾನು ಕಳ್ದಿಲ್ಲ, ಸೆಲ್ಯುಲಾರ್ ಫೋನ್ ಕಳ್ದಿಲ್ಲ ಅಲ್ವಾ? ಮರ್ಯಾದೆ ತಂದ್ಕೊಡು. ಏಯ್ ಏ ಸುರಿ, ಯಾಕೋ ಹೀಗೆ ಕಚ್ಚಾಡ್ತಾ ಇದೀರಾ? ನೋಡಿ ಸರ್, ಈ ನನ್ ಮಗನೇ ಕಳ್ಕೊಂಡ್ ಬಂದು ನನ್ ಮೇಲೆ ಹೇಳ್ತಾ ಇದ್ದಾನೆ. ಕಳೆದು ಹೋಗಿರೋದನ್ನ ಹುಡುಕೋದ್ ಬಿಟ್ಟು ಜಗಳ ಆಡ್ತಿದ್ರಲ್ಲಯ್ಯ. ಐ ಆಮ್ ಸಾರಿ ಸರ್, ಈ ನನ್ ಮಗನ ಸಹವಾಸನ ಬೇಡ, ನೀವು ರಿಸರ್ಚ್ ಬೇಡ, ನಾನು ಹೋಗ್ತಾ ಇದೀನಿ. ಡ್ಯಾನಿ, ಟೇಕ್ ಇಟ್ ಈಸಿ, ಯಾಕಿಷ್ಟು ಕೋಪ ಮಾಡ್ಕೋತೀಯ? ಹೋಗ್ ಒಳಗ್ ಹೋಗಿ ಹುಡುಕೋಗ್. ಹೋಗಯ್ಯ ಸರಿ, ಮುಖ ಏನ್ ನೋಡ್ತೀವಿ, ಒಳಗ್ ಹೋಗಯ್ಯ. ರಾಜ ಸರಿ ಡ್ಯಾನಿ, ನನ್ ಮಾತು ಸ್ವಲ್ಪ ಕೇಳಿ. ನಾವ್ ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡೋದು ಒಳ್ಳೇದು ಅನ್ಸುತ್ತೆ. ಏಕೆ? ಇಲ್ಲೇನೋ ವಿಚಿತ್ರವಾದ ವಾತಾವರಣ ಕಾಣ್ತಾ ಇದೆ. ಪ್ರತಿದಿನ ಭಯಂಕರವಾದ ಗೆಜ್ಜೆ ಶಬ್ದ ಇದನ್ನೆಲ್ಲ ನೋಡಿದ್ರೆ ಇಲ್ಲಿ ಭೂತನ ಪಿಶಾಚಿ ನೋಯೋದು ಖಂಡಿತ ನಿಜ. ಅವ್ಳು ಹೇಳಿದ್ರೆ ಏನ್ ತಪ್ಪಿದೆ? ನಗದೆ ಏನ್ ಮಾಡ್ಬೇಕೀಗ? ಸರಿ, ಆ ಅಸ್ಥಿ ಪಂಜರ ಬಂದಾಗ್ಲಿಂದ ಭೂತಾನೇ ಬಂದಂಗಿದೆ. ನೀನು ಒಬ್ಳು ಸ್ಟೂಡೆಂಟ್, ರಿಸರ್ಚ್ ಮಾಡೋದ್ ಬಿಟ್ಟು ಹೆದರ್ಕೊಂಡ್ರೆ ಹೇಗೆ? ಅಂತದೇನು ಇಲ್ಲ. ಇಲ್ಲ ಸರಿ, ಲತಾ ಹೇಳ್ತಿರೋದು ನಿಜಾನೇ. ಅಲ್ಲ, ಆ ಸ್ಕೆಲಿಟನ್ ನಾವ್ ಯಾರು ಟಚ್ ಮಾಡದೆ ಹೋದ್ರು ಅದು ಅವಾಗ ಅವಾಗ ಜಾಗ ಚೇಂಜ್ ಮಾಡ್ರೆ. ಜಿಟ್ಟು, ನಾವಿರೋದು 8-9 ಜನ, ನಮ್ಮಲ್ಲೇ ಯಾರೋ ಅದನ್ನ ಅಲ್ಲಿ ಬದಲಾಯಿಸ್ತಾ ಇರ್ಬೇಕು. ಹೋಗ. ಈ ಜುಟ್ಟು ರಿಸರ್ಚ್ ಮಾಡದೆ ಹೋದ್ರು ಸರ್ ಆಗಿದ್ರಸ್ತಾನ ನನ್ ಮಗ. ಬನ್ನಿ, ತಲೆ ತಿಂತಾನೆ ಕಣ್ರ. ಬನ್ನಿ, ನಾ ಹೋಗೋಣ. ನೀನ್ ಹೋಗ್ತಾ ಇರೋ, ನಾನ್ ಬರ್ತೀನಿ. Thank you.
ಆಯಿತು. ರಾಜ ಇನ್ನೂ ಬಂದಿಲ್ಲ, ಅವನೆಲ್ಲೋ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೇಕು ಅಂತ ಅನ್ಸುತ್ತೆ. ರಾಜ ನಿನ್ನೆ ಎಷ್ಟು ಗಂಟೆಗೆ ದೂರ ಆದ? 4:35 ಸರ್. ಇನ್ನೇನು ನಾವು ಟೆಂಟ್ಗೆ ಹೋಗೋ ಟೈಮು, ಆ ಟೈಮ್ನಲ್ಲಿ ಬಾಯಾರಿಕೆ ಆಗ್ತಿದೆ ಅಂತ ನೀರು ಕುಡಿದು ಬರ್ತೀನಿ ಅಂತ ಹೇಳೋದೆ ಸರ್. ಎಷ್ಟೊತ್ತಾದರೂ ತಿರುಗಿ ಬರಲಿಲ್ಲ. ಸರ್, ಅವನು ಮೊದಲೇ ಮೂಡಿ ಏನಾದರೂ ನೋಡಿರ್ತಾನೆ, ಅಲ್ಲೇ ಕೂತ್ಬಿಟ್ಟಿರ್ತಾನೆ. ಸೂರಿ, ಹಾಗೆಲ್ಲ ನಮ್ಮ ನೆಗ್ಲೆಕ್ಟ್ ಮಾಡಬಾರ್ದು ಸರ್. ಅದು ನಿಮಗಿಂತಲೂ ನನಗೆ ಹೆಚ್ಚು ಫೀಲ್ ಆಗ್ತಾ ಇದೆ. ನಮ್ಮ ಕ್ಯಾಂಪಲ್ಲಿ ಯಾರಿಗೂ ಏನೂ ಆಗಬಾರ್ದು, ಆಗೋದು ಇಲ್ಲ. ಓಕೆ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ಏನ್ ಸರ್ ನೀವಿಲ್ಲಿ? ಸುರಿ, ನನಗೆ ನಿದ್ರೆನೇ ಬರ್ತಾ ಇಲ್ಲ. ಒಂದು ವೇಳೆ ರಾಜಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಪೇರೆಂಟ್ಸ್ಗೆ ಏನು ಅಂತ ಉತ್ತರ ಕೊಡೋದು, ನಮ್ಮ ಕಾಲೇಜ್ಗೆ ಏನು ಅಂತ ಆನ್ಸರ್ ಮಾಡೋದು, ಸರ್ ಅದಕ್ಕ್ಯಾಕೆ ಸರ್ ಹೆದರ್ತೀರಾ? ಎಲ್ಲೋ ಹೋಗಿರ್ತಾನೆ, ಬರ್ತಾನೆ, ಬನ್ನಿ ಸರ್ ಮಲ್ಗೋಣ. ಏನ್ ಮಾತಾಡ್ತಾ ಇದ್ದ ಸುರಿ? ಅವ್ರ ತಂದೆ ತಾಯಿಗೆ ಏನು ಸೂತ್ರ ಕೊಡ್ಲಿ ನಾನು? ಸರ್ ಈಗಾಗಲೇ ಸ್ಟೂಡೆಂಟ್ಸ್ ತುಂಬಾ ಹೆದರ್ಕೊಂಡಿದ್ದಾರೆ, ನಮಗೆಲ್ಲ ನೀವೇ ಧೈರ್ಯ ಕೊಡ್ಬೇಕು ಸರ್. ನೀವೇ ಹೀಗಾದ್ರೆ ಪೂರ್ ಬಾಯ್ ಎಲ್ಲಿ ಹೋದ್ಲು?
ಏನಾದ್ನು ಒಂದು ಗೊತ್ತಾಗ್ತಾ ಇಲ್ವೇ? ಸಮಾಧಾನ ಮಾಡ್ಕೊಡಿ ಸರ್. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸೂರಿ? ನನಗೊಂದು ತೋರ್ತಾ ಇಲ್ವೇ? ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಟೋಟಲಿ ಐ ಆಮ್ ಇನ್ ಡಾರ್ಕ್. ಟೋಟಲಿ ಐ ಆಮ್ ಇನ್ ಡಾರ್ಕ್. ಅಯ್ಯೋ ದೇವ 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 ಅಯ್ಯೋ ದೇವ ಟೆಂಟಲ್ಲಿ ನನ್ ಕುತ್ಕ ಕೈ ಹಾಕಕ್ ಬಂದಿತ್ತು ಸರ್. ನಿಂದು ಒಳ್ಳೆ ಪರಿಚಯ ಆಯ್ತು ಕಣಯ್ಯ. ರಾಜ ಸಿಕ್ಲಿಲ್ಲ ಅಂತ ನಾವ್ ಯೋಚನೆ ಇದ್ರೆ ನೀನ್ ತಮಾಷೆ ಮಾಡ್ತಿದ್ಯಲ್ಲ. ತಮಾಷೆ ಅಲ್ಲ ಸರ್, ನಿಜವಾಗ್ಲೂ ನನ್ ಕುತ್ಕ ಕೈ ಹಾಕಕ್ ಬಂದಿತ್ತು ಸರ್. ಸರಿ, ಇದನ್ ಯಾರು ಇಲ್ಲಿ ತಂದು ಕಟ್ಟಿದ್ದು? ನಾನೇ ಸರ್. ಒಳಗಡೆ ಜಾಗ ಇರಲಿಲ್ಲ ಅದಕ್ಕೆ ತಂದಾಗ್ತದೆ ಸರ್. ಸರಿ, ನಾಳೆ ಬೆಳಿಗ್ಗೆ ಅದನ್ನ ತೆಗೆದು ಬಿಸಾಕು, ಹೋಗಿ ಮಲ್ಕೊಳ್ಳಿ. ಏಯ್ ನಡೆಯೋ ಬರ ಕ್ರಿಸ್ತಾನ. ಸುಂದ್ರಿ, ನೀನ್ ಸ್ವಲ್ಪ ಆ ಕಡೆ ಹೋಗ್ತೀಯಾ? ಯಾಕೆ? ಅದನ್ನು ಬಾಯ್ ಬಿಟ್ಟು ಹೇಳ್ಬೇಕಾ? ಸರಿ. ಸರ್, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಸರ್. ಎಜ್ಜಿಟ್ಟು ಸಿಕ್ಕದ್ನೇನಾ? ಎಲ್ಲೂ ಇಲ್ವೋ. ಸಿಕ್ಕದ್ನೇನೆ, ಎಲ್ಲೂ ಕಾಣಲಿಲ್ಲ ಕಣೆ. ಸರ್ 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 ಸರ್, ರಾಜ ಸಿಕ್ಕದ? ಅಯ್ಯೋ ರಾಜ ಗೀಜ ಎಲ್ಲ ಬಿಡಿ ಸರ್, ನಾನು ಒಂದ್ ಪದಯಾತ್ರ ಒಂದಕ್ಕೆ ಹೋಗಿದ್ದೆ ಸರ್. ಅಲ್ಲೊಂದ್ ಕೈ ಜೂ ಅಂತ ನನ್ ಕುತ್ಕೇಸ್ಕೊಂಡ್ ಬಂದಿತ್ತು ಸರ್. ಆ ದೆವ್ವನೇ ಇರ್ಬೇಕು ಸರ್. ತಮಾಷೆ ಮಾಡ್ತಾ ಇದೀನಿ? ತಮಾಷೆ ಮಾಡ್ತಾ ಇಲ್ಲ ಸರ್, ನನ್ ಮಾತು ನಂಬಿ ಸರ್. ಆ ದೆವ್ವನೇ ಖಂಡಿತ ದೆವ್ವನೇ ಸರ್. ಸರಿ, ನೀನು ನಂಬಲ್ಲೇನಾ? ಲೋ ಹರಿಶ್ಚಂದ್ರ, ಸುಳ್ಳು ಹೇಳಕ್ಕೂ ಹೊತ್ತು ಗೊತ್ತು ಇಲ್ವೇನು? ನಾವೆಲ್ಲ ರಾಜ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ರೆ ಏನೋ ನಿಂದು. ಸರ್ ನನ್ ಮಾತು ನಂಬಿ ಸರ್. ನೀನೆಷ್ಟು ಸತ್ಯವಂತ ಅಂತೇಳಿ ಕಾಲೇಜ್ಗೆ ಗೊತ್ತಿದೆ. ಅಯ್ಯೋ, ಅದ್ ಯಾವ ನಕ್ಷತ್ರದಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಹರಿಶ್ಚಂದ್ರ ಅಂತ ಹೆಸರಿಟ್ರು ಸರ್? ಶಣ. ಅಯ್ಯೋ, ಯಾರು ನನ್ ಮಾತು ನಂಬ್ತಾ ಇಲ್ವೇ? ಏ ಸುಂದ್ರಿ, ನೀನಾದ್ರೂ ಹೇಳ. ಸುಂದ್ರಿ, ಹರಿಶ್ಚಂದ್ರ ಹೇಳಿದ್ ನಿಜಾನ? ನಾನ್ ನೋಡಿಲ್ಲ. ಸರ್, ನಾನು ಈ ಕಾಡಲ್ಲಿ ಜಾಸ್ತಿ ದಿವಸ ಇರೋಕ್ಕಾಗಲ್ಲ ಸರ್. ನಾನು ಹೋಗ್ತೀನಿ. ಹೇಗೆ ಹೋಗ್ತೀಯಾ? ಹೇಗೆ ಬಂದು ಅದೇ ದಾರಿಲ್ಲ ಹೋಗ್ತೀನಿ. ಏನು ತಮಾಷೆ ಮಾಡ್ತಿದ್ಯಾ? ಹೋಗ. ಥ್ಯಾಂಕ್ ಯು ಸರ್. ಏ, ಎಲ್ಲಿ ಹೋಗ್ತಿದ್ಯಾ? ಹೋಗು ಅಂದ್ರಲ್ಲ. ಒಳಗೆ ಹೋಗು ಅಂತ. ಇಲ್ಲ ಸಲ ಹೋಗ್ತಾನಂತೆ. ಡಾಲಿ, ರಾಜ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ ಕಣೆ. ಈ ಡ್ಯಾನಿ ಬೇರೆ, ವಾಕಿ ಟಾಕಿ, ಹಗ್ಗ ಎರಡೂ ಕಳೆದು ಹಾಕ್ಬಿಟ್ಟ. ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಸುಂದ್ರಿ, ನಂಗೆ ಯಾಕೋ ಆ ಕಸ್ತೂರಿ ಬಗ್ಗೆ ತುಂಬಾ ಡೌಟ್ ಆಗ್ತಿದೆ ಕಣೆ. ಏನು ಕಸ್ತೂರಿ ಬಗ್ಗೆನಾ? ಹೌದು, ಕಾಲೇಜ್ನಲ್ಲಿ ದಿನ ಅವನ ಬಗ್ಗೆ ಏನಾದ್ರೂ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇದ್ಲು. ಅದಕ್ಕೂ ಕಸ್ತೂರಿಗೂ ಏನೇ ಸಂಬಂಧ? ರಾಜ ಏನ್ ಮಗು ಅನ್ಕೊಂಡಿದ್ಯಾ? ಮಗು ಅಲ್ದೆ ಇರಬಹುದು, ಆದ್ರೆ ಹೆಣ್ಣು ಮನಸ್ಸು ಮಾಡಿದ್ರೆ ಎಂಥ ಕಟ್ಕುರ್ನು ಮಗು ತರ ಮಾಡ್ಬಿಡ್ತಾಳೆ. ಅದು ಈ ಕಾಲದಲ್ಲಿ ಗಂಡಸರಷ್ಟೇ ಕ್ರಿಮಿನಲ್ ಮೈಂಡ್ ಹೆಂಗಸರಲ್ಲಿ ಇರುತ್ತೆ ಕಣೆ. ನೋಡೆ, ಹುಚ್ಚು ಹುಚ್ಚಾಗಿ ನನ್ನ ಹತ್ರ ಮಾತಾಡ್ದಂಗೆ ಆ ಕಸ್ತೂರಿ ಹತ್ರ ಮಾತಾಡಕ್ ಹೋಗ್ಬೇಡ. ಎಲ್ರು ಕಾಯ್ತಿರ್ತಾರೆ, ನಡಿ ಹೋಗೋಣ. ನಡಿ.
ಏನಪ್ಪ ಸೂರಿ, ಇಷ್ಟೊತ್ತಾದ್ರೂ ಡ್ಯಾನಿ ಬರ್ಲಿಲ್ವಲ್ಲ? ಟೈಮ್ ಬೇರೆ 12 ಆಯ್ತು. ಅವನ್ ಹೋಗ್ಬೇಕಾದ್ರೆ ನಿಮ್ಗೆ ಹೇಳೋಗಿಲ್ಲ ಸರ್? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಯ್ಯ. ನೀನ್ ನನಗೆ ಕ್ವಶನ್ ಮಾಡ್ಬೇಡ. ಯಾಕೆ ಕೇಳಬಾರ್ದು? ಶಟ್ ಅಪ್ ಯು ಸಿಲ್ಲಿ ಫೆಲೋ. ಹರಿಶ್ಚಂದ್ರ, ನೀ ಈ ಕಡೆ ಹೋಗು. ನೀನು ಈ ಕಡೆ ಹೋಗಿ ಹುಡುಕಮ್ಮ. ಯಾ ಕಡೆ ಹೋಗು? ಸರ್ 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 ಸರಿ ಸರ್, ಇಲ್ಲಿ ನೋಡಿ ಸರ್, ದಾರಿ ಸತ್ತೋಗ್ಬಿಟ್ಟಿದಲ್ಲ ಸರ್. ಈಗಾಗಲೇ ರಾತ್ರಿ 11 ಆಗಿದೆ, ಜೊತೆಗೆ ಮಳೆ ಬೇರೆ ಸುರಿತಾ ಇದೆ. ಇಷ್ಟೊತ್ತು ಹೋಗೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸರ್, ಇಷ್ಟೆಲ್ಲ ಆದ್ಮೇಲೆ ನಾವು ಇಲ್ಲೇ ಇರ್ಬೇಕಾ? ಆಗಲ್ಲ ಸರ್, ಹೊರಡೋಣ. ನಾವು ಹೊರಡಲೇಬೇಕು ಸರ್. ಹೊರಡೋದಕ್ ಮುಂಚೆ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ. ಯೋಚನೆ ಮಾಡೋದು ಗೀಚನೆ ಮಾಡೋದು ಏನು ಇಲ್ಲ ಸರ್, ಹೊರಡೋದು ಅಂದ್ರೆ ಹೊರಡೋದು ಅಷ್ಟೇ. ಸರಿ, ನಿಮ್ಮ ಇಷ್ಟ. ಬನ್ನಿ ಸರ್. ತುಂಬಾ ನೋವ್ತಾ ಇದೆ ಸರ್, ಇನ್ನ ನಡೆಯಕ್ಕಾಗಲ್ಲ. ಎಲ್ಲೇನಾದ್ರೂ ರೆಸ್ಟ್ ತಗೊಂಡು ಹೋಗೋಣ ಸರ್. ನಾನು ಮೊದ್ಲೇ ಹೇಳಿದೆ ಇಷ್ಟೊತ್ತ ಹೋಗೋದ್ ಬೇಡ ಅಂತ. ಸರಿ ಸೂರಿ ಸರ್, ಇಲ್ಲೇ ಎಲ್ಲಾದ್ರೂ ಒಂದು ಸೇಫ್ ಜಾಗ ನೋಡಪ್ಪ. ಸರ್, ಅಲ್ಲೊಂದು ಬೆಟ್ಟ ಕಾಣ್ತಾ ಇದೆ ಸರ್, ಅಲ್ಲಿ ಹೋಗಿ ನೋಡೋಣ. ಕಮ ಸರ್, ಏನ್ ಸರ್ ಅದೇನು ಶಬ್ದ ಆಗ್ತಾ ಇಲ್ವಾ? ನಡೀರಿ ಸರ್.
ಸೂರಿ ಪ್ರೊಫೆಸರ್ ಇಬ್ರು ಕಾಣಿಸ್ತಾ ಇಲ್ಲ, ಯಾರು ಕೂಗ್ದಾಗಾಯ್ತು. ಸೂರಿ ಒಬ್ಬನ್ನೇ ಕೊಲ್ಲಿಲ್ಲ, ಸೂರಿ ಜೊತೆಲಿ ಡ್ಯಾನಿ, ರಾಜ, ಈ ಮೂರು ಜನರನ್ನ ಕೊಂದವನು ನಾನೇ. ಯಾಕೆ ಕೊಂದ್ರಿ? ಯಾಕೆ ಕೊಂದ್ರಿ? ಹೇಳ್ತೀನಿ ಹೇಳ್ತೀನಿ. ನೀವು ಓದ್ತಿರೋ ಕಾಲೇಜಲ್ಲಿ ಕೊಡಗಿನ ಹುಡುಗಿ ಕಾವೇರಿ ಅನ್ನೋಳು ನಿಮ್ಮ ಸಹಪಾಠಿ ಆಗಿತ್ತು. ಅವಳು ಬೇರೆ ಯಾರು ಅಲ್ಲ, ನನ್ನ ಏಕಮಾತ್ರ ಪುತ್ರಿ. ಪಪ್ಪ,
ನೀವು ನಾನು ಇಷ್ಟೊಂದು ಪ್ರೀತಿಸ್ತಿರಲ್ಲ, ಅಕಸ್ಮಾತ್ ನನ್ಗೆ ಏನಾದ್ರು ಆಗ್ಬಿಟ್ರೆ? ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ನಿನಗೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ನ ಹೃದಯನ ಹೊಡೆದೋಗುತ್ತೆ ಕಣೋ, ಹೊಡೆದೋಗುತ್ತೆ. ಕನಸಲ್ಲೂ ಆಯ್ತು ಮಾತಾಡ್ಬಾರ್ದಮ್ಮ. ತಗೋ ನೀ ಜಾಣ ಮರಿಯಲ್ಲ. ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಕಾವೇರಿನೇ ಆಗಿದ್ಲು. ವೆರಿ ಗುಡ್, ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಏನು ಅಪ್ಪ ಮಗಳಿಬ್ರು ಇಷ್ಟೊಂದು ಖುಷಿಯಾಗಿದ್ದೀರಾ? ನೋಡಿದೇನೆ ಪೂವಿ, ನನ್ನ ಸ್ವೀಟ್ ಪುಟ್ಟಿ ಸೆಕೆಂಡ್ ಇಯರ್ ಪಿಯುಸಿಯಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಮಾಡಿದಾಳೆ. ನೀನು ನನಗೆ ಸ್ವೀಟ್ ಕೊಡಬೇಕು. ಥ್ಯಾಂಕ್ ಯು. ನನಗೆ ಗೊತ್ತಿತ್ತು ಅವಳು ಫಸ್ಟ್ ರ್ಯಾಂಕ್ ಬಂದೇ ಬರ್ತಾಳೆ ಅಂತ. ಎಷ್ಟೇ ಆದ್ರೂ ಅವಳು ನನ್ನ ಮಗಳಲ್ವಾ? ಅದನ್ನೇ, ಅವಳು ನನ್ನ ಮಗಳು. ಶೀ ಇಸ್ ದ ಡಾಟರ್ ಆಫ್ ಪ್ರೊಫೆಸರ್ ಪನ್ನಪ್ಪ. ಪಪ್ಪ ಪಪ್ಪ, ನಾನ್ ಡಿಗ್ರಿ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಒಂದ್ ಒಳ್ಳೆ ಕಾಲೇಜಿಗೆ ಸೇರಿಸ್ಬಿಡಿ ಪಪ್ಪ. ಓಕೆ. ನೋಡು ಕಾವೇರಿ, ಬೆಂಗಳೂರು ಅಂತ ಹಠ ಮಾಡ್ಬೇಡ. ಏನ್ ನಮ್ ಕೂರ್ಗ್ನಲ್ಲಿ ಕಾಲೇಜ್ ಇಲ್ವಾ? ನೋಡು, ಅವ್ನು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಬೆಂಗಳೂರು ಕಾಲೇಜುಗಳಲ್ಲಿ ಒಳ್ಳೆ ಒಳ್ಳೆ ಫೆಸಿಲಿಟಿ ಸಿಗುತ್ತೆ. ಬೆಂಗಳೂರಲ್ಲಿ ಕಾಲೇಜಿಗೆ ಸೇರಿದ ಕೆಲವು ದಿನಗಳಲ್ಲಿ ನನ್ನ ಮಗಳ ಕಾವೇರಿ ನಾಪತ್ತೆ ಆಗಿತ್ಲು. ನಾನು ಬೆಂಗಳೂರಿಗೆ ಬಂದು ವಿಚಾರಿಸಿದಾಗ ಕಾವೇರಿ ಕಾಲೇಜ್ ಬಿಟ್ಟು ಯಾರ ಜೊತೆನೋ ಓಡ್ ಹೋಗಿದ್ದಾಳೆ ಅನ್ನೋ ರೂಮರ್ ಬಂತು. ಈ ವಿಷಯನ ಡೀಟೇಲ್ ಆಗಿ ಪತ್ತೆ ಮಾಡಬೇಕು ಅಂತ ಮಡಿಕೇರಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದ ನಾನು ಬೆಂಗಳೂರಲ್ಲಿ ಕಾವೇರಿ ಓದ್ತಿದ್ದ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದೆ. ಇಂಥ ಪರಿಸ್ಥಿತಿಯಲ್ಲಿ ನನಗೆ ಸಿಕ್ಕಿದವನು ವಾಚ್ಮನ್ ಶಂಕರ್. ವೆಲ್ ಶಂಕರ, ಮನುಷ್ಯ ಯಾವತ್ತೂ ತನ್ನ ಆತ್ಮಕ್ಕೆ ದ್ರೋಹ ಮಾಡಬಾರದು. ಸುಳ್ಳಿಗೆ ಆಯುಷ್ಯ ಕಡಿಮೆ, ಸತ್ಯನ ಲಕ್ಷ ಲಕ್ಷ ಜನ ಕೊಂದ್ರು ಅದಕ್ಕೆ ಸಾವಿಲ್ಲ, ಮತ್ತೆ ಮತ್ತೆ ಹುಟ್ಟು ಬರುತ್ತೆ. ಬಹುಶಃ ಇದು ನಿನಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೂ ನೀನು ಸುಳ್ಳು ಹೇಳಿದ್ರು ನಂಬ್ತೀನಿ, ನಿಜ ಹೇಳಿದ್ರು ನಂಬ್ತೀನಿ. ಇದೆಲ್ಲ ಯಾಕೆ ಹೇಳ್ತೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ ಸಾ. ನೀನು ಹೇಳಲೇಬೇಕು ಶಂಕರ. ನೀನು ಬರೀ ಕಾಲೇಜಿಗೆ ಭೇಟಿಯಲ್ಲ, ನನ್ನ ಮಗಳ ವಿಷಯದಲ್ಲೂ ನೀನು ಭೇಟಿನೇ. ಈಗ ಹೇಳು, ನನ್ನ ಮಗಳು ಕಾವೇರಿ ನಿಜವಾಗ್ಲೂ ಓಡ್ಬೋದ? ಗೊತ್ತಿಲ್ಲ ಸಾ. ಸುಳ್ಳು ಹೇಳಿದ್ರೆ ಚರ್ಮ ಸುಂದು ಬಿಡ್ತೀನಿ. ಶಂಕರ, ಬೈಬಿಟ್ಟು ಏನಾಯ್ತು ಅನ್ನೋದನ್ನ ನನ್ನ ಹತ್ರ ಹೇಳ್ಬಿಡು. ದೇವ್ರು ನಾನೇ ಮಾಡಿ ಹೇಳ್ತೀನಿ, ನನ್ನ ಮಗಳು, ನನ್ನ ಮಗಳು ಓಡ್ ಹೋಗಿಲ್ಲ ಕಣೋ. ನಮ್ಮ ವಂಶದಲ್ಲಿ ತಾನು ಪ್ರೀತಿಸಿದವನ ಜೊತೆಯಲ್ಲಿ ಓಡ್ ಹೋದ್ಲು ಅನ್ನೋ ಮಾತೇ ಇಲ್ಲ. ನಿನಗೆ ನಿನಗೆ ಏನೇ ತೊಂದರೆ ಬಂದರೂ ನಾನು ಪ್ರೊಟೆಕ್ಟ್ ಮಾಡ್ತೀನಿ. ದಯವಿಟ್ಟು ಶಂಕರ ಹೇಳೋ, ಹೇಳ್ಬಿಡು ನಿಜ ಏನು ಅಂತ ಹೇಳ್ಬಿಡು. ಸತ್ವಾಗ್ಲೂ ಗೊತ್ತಿಲ್ಲ ಸರ್. ಐ'ಮ್ ಸಾರಿ, ಐ'ಮ್ ಸಾರಿ. ಹೆದರ್ಕೊಂಡ್ಬಿಟ್ಟಿಯಾನು? ನನ್ನ ಮನಸ್ಸಿನ ನೋವು ನಿನಗೆ ಹೇಗೆ ಅರ್ಥವಾಗಬೇಕು ಶಂಕರ? ಒಂದು ವೇಳೆ ನನ್ನ ಮಗಳ ಕಾವೇರಿ ನಿನ್ನ ಮಗಳಾಗಿದ್ರೆ ಏನ್ ಮಾಡ್ತಿದ್ದೆ ನೋಡು? ಎಲ್ಲರಿಗೂ ಮನುಷ್ಯತ್ವ ಇರಲ್ಲ ಕಣೋ.
ಹೃದಯ ಇರೋರಿಗೆ ಮಾತ್ರ ಮನುಷ್ಯತ್ವ ಇರುತ್ತೆ. ಹೋಗ್ತೀನಿ ಸರ್, ಹೋಗಕ್ ಮುಂಚೆ ಸತ್ಯ ಹೇಳ್ಬಿಟ್ಟು ಹೋಗ್ತೀನಿ ಸರ್. ಸರ್ ಸುಳ್ಳು ಹೇಳಿ ಯಾವ ನರ್ಕಕ್ಕೆ ಹೋಗ್ಲಿ ಸರ್, ಕಾವೇರಮ್ಮ ದೇವರಂತ ಮಗ ನಿಜ ಹೇಳಿದ ಸತ್ತ ಸ್ವರ್ಗದಲ್ಲಿರೋ ಕಾವೇರಮ್ಮನ ಆತ್ಮಕ್ಕೆ ಶಾಂತಿನಾದ್ರೂ ಸಿಗುತ್ತೆ ಸರ್. ಹೇಳು ಏನ್ ಹೇಳುತ್ತೆ ಅಂತ ಹೇಳು. ಹೇಳು. ಹೇಳ್ತೀನಿ ಸರ್, ಹೇಳ್ತೀನಿ. ಒಂದ್ ದಿವಸ ನಿಮ್ ಮಗಳು ಕಾವೇರಮ್ಮ. ಏನಮ್ಮ ಭಾನುವಾರ ಕಾಲೇಜಿಗೆ ಬಂದಿದ್ದೀಯಾ? ಪ್ರಿನ್ಸಿಪಾಲ್ ಫೋನ್ ಮಾಡಿದ್ದೆ, ಅವರು ಕಾಲೇಜ್ ಹತ್ರ ಬರಕ್ ಹೇಳಿದ್ರು. ಓ ಹಂಗ, ಹೋಗ್ ಕೂತ್ಕೋಗಮ್ಮ, ಲ್ಯಾಬ್ ಓಪನ್ ಮಾಡಿದ್ದೀನಿ, ಒಳಗೆ ಹೋಗಿ ಕೂತ್ಕೋ. ಫೋನ್ ಮಾಡಿದ್ದೀನಿ, ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಹೆಜ್ಜುಟ್ಟು ನೋಡ್ ಕಾವೇರಿ, ನಮ್ ಕಾಲೇಜ್ ಸ್ಟೂಡೆಂಟ್ ಅಂತ ನೀನ್ ಸುಮ್ಮನೆ ಬಿಡ್ತಾ ಇದ್ದೀನಿ, ಮರ್ಯಾದಿನ ಲೆಟರ್ ಕೊಟ್ಬಿಡು. ಏ ಸೂರಿ ಸುಮ್ಮನೆ ಇರೋ ಕಾವೇರಿ, ಆ ಲೆಟರ್ ಅಲ್ಲಿ ಏನಿದೆ ಅಂತ ಸುಮ್ನೆ ಕೊಟ್ಬಿಡಮ್ಮ, ಇಲ್ದಿದ್ರೆ ಸಾಯಿಸ್ತಾ ನನ್ನ. ನೋ, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನ್ ಪ್ರಿನ್ಸಿಪಲ್ಗೆ ಫೋನ್ ಮಾಡಿದ್ದೀನಿ, ಅವ್ರು ಈಗ ಬಂದೇ ಬರ್ತಾರೆ. ಏಯ್ ಲೆಟರ್ ಕೊಡ್ತಾ ಇದ್ಯಾ? ಪ್ರಿನ್ಸಿಪಲ್ಗೆ ಬೇರೆ ಫೋನ್ ಮಾಡ್ತೀಯ ನೀನು? ಸುಮ್ಮನೆ ಹಠ ಮಾಡ್ಬೇಡ, ಲೆಟರ್ ಕೊಡ್ಬೇಡ. ಇಲ್ಲ ಕೊಡಲ್ಲ, ಕೊಡಲ್ಲ. ಗಲಾಟೆ ಮಾಡ್ಬೇಡ. ನಡಿಯಾ, ಅಯ್ಯೋ ಕೊಲೆ ಕೊಲೆ ಕೊಲೆ. ಅದು ಕೊಲೆ ಅಲ್ಲ, ನಾನೇ ನೋಡಿದ್ದೀನಿ, ಅದು ಕೊಲೆ. ಅದು ಕೊಲೆ ಅಲ್ಲ, ಅಲ್ಲಿ ನೋಡಿ ಕೊಲೆ. ಅದು ಅದು ಕೊಲೆ ಅಲ್ಲ, ಕೊಲೆ ಕೇಳದ್ ನೋಡು. ಈಗ ಹೇಳು, ಅದು ಕೊಲೆನಾ? ಕೊಲೆ ಅಲ್ಲ. ಇದನ್ನ ಯಾರಿಗಾದ್ರು ಹೇಳಿದ್ರೆ ನಿನ್ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಸರ್, ನನಗಿರೋದು ಒಬ್ಳೆ ಒಬ್ಳು ಮಗಳು ಅಂತ ಹೆದರ್ಬಿಟ್ಟೆ ಸರ್. ಇಷ್ಟೆಲ್ಲ ಅನ್ಯಾಯ ನಡೆದ್ರು, ಮನಸ್ಸಲ್ಲಿ ನೋವನ್ನ ಅನುಭವಿಸಿ ಸತ್ಯನ ಮುಚ್ಚಿಟ್ಟು ಆ ಪಾಪಿಗಳನ್ನ ಬೆಳೆದಕ್ ಬಿಟ್ಟೆ ಸರ್. ನಾನು ಸ್ಯಾನೆ ಅನ್ಯಾಯ ಮಾಡಿಬಿಟ್ಟೆ ಸರ್, ಸ್ಯಾನೆ ಅನ್ಯಾಯ ಮಾಡಿಬಿಟ್ಟೆ. ಆ ರೀತಿ ಚಿತ್ರ ಹಿಂಸೆ ಕೊಟ್ಟು ನನ್ನ ಮಗಳನ್ನು ಕೊಂದ್ರು, ಅದೇ ನೋವಿನಲ್ಲೇ ನನ್ನ ಹೆಂಡತಿನೂ ತೀರಿಕೊಂಡ್ಲು. ನನ್ನ ಫ್ಯಾಮಿಲಿಗೆ ಅನ್ಯಾಯ ಮಾಡಿದ ಆ ದ್ರೋಹಿಗಳನ್ನ ಬಿಡಬಾರದು ಅಂತ ಈ ತೀರ್ಮಾನ ತಗೊಂಡೆ. ಹಾ, ಈ ತೀರ್ಮಾನ ತಗೊಂಡೆ. ಹೀಗೆ ನಾನು ಮಾಡಿದ್ದಪ್ಪ
ನಾನು ಮಾಡಿದ ತಪ್ಪ ಹೇಳಿ, ನಾನು ಮಾಡಿದ ತಪ್ಪ. ನನಗೀಗ ಸಮಾಧಾನವಾಗಿದೆ, ನನಗೀಗ ಸಮಾಧಾನವಾಗಿದೆ. ನನಗೆ ಏನು ಬೇಕಾದರೂ ಶಿಕ್ಷೆ ಕೊಟ್ಟು ಅನುಭವಿಸಕ್ಕೆ ಸಿದ್ಧವಾಗಿದ್ದೇನೆ, ಅನುಭವಿಸಕ್ಕೆ ಸಿದ್ಧವಾಗಿದ್ದೇನೆ. ಹಾ,